विशाय गुणराशये हृदयाय शुद्ध विद्याय अद्वाय च नमो नमः। पूर्ण प्रज्ञ कृतं भाष्यम् आदौ तद्भाव पूर्वकं यो व्याकरो नमस्तस्मै पद्मनाभाख्य योगिने चित्रैः पदैश्च गंभीरैः वाक्यैर्वाणैः अखण्डितैः गुरुभावं व्यञ्जयन्ति भातिश्री जयतीर्थवाक् अर्थिकल्पित कल्पोऽयं प्रत्यर्थ गजकेसरी व्यासतीर्थ गुरुर्भूयादस्मदिष्टा सिद्धये दुर्वादिध्वान्तरवये वैष्णवेन्द्री वरेन्दवे श्रीराघवेन्द्र गुरवे नमो अत्यंत दयालवे सुषमींद्र कराब्जोत्थम राघवेन्द्र गुरुप्रियम सुयतीन्द्र गुरु वंदे मूलरामार्चने रथम। इंदु हंसनामक परमात्मन अविच्छिन्न दिव्य भव्य परंपरेयाद नम राघवेन्द्र स्वामीगळवर मठद पूर्व यतिवरेण्यरु श्रीमद आचार्यर प्रप्रथम शिष्यरु आद्य टीकाकाररु आदंतह श्री पद्मनाभ तीर्थ गुरुसार्वभौमर सप्त शतमानोत्सव 700ने वर्षद आराधनेय पूर्वाराधना महोत्सव इंदु ದೇಶದ ವಿವಿಧ ಭಾಗಗಳಿಂದ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ವಿದ್ವಾಂಸರುಗಳು ವೈದಿಕರು ಲೌಕಿಕರು ಗೃಹಸ್ಥರು ಎಲ್ಲರೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯಾವ ಆರಾಧನಾ ಮಹೋತ್ಸವಕ್ಕೆ ಭಾಗಿಗಳಾಗಿದ್ದಾರೆ। ಶ್ರೀ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರು ಶ್ರೀಮದ ಆಚಾರ್ಯರ ಗ್ರಂಥಗಳಿಗೆ ಆದ್ಯ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾಗಿರತಕ್ಕಂತ ಮಹಾನುಭಾವರು ಅಂತಹ ಪದ್ಮನಾಭ ತೀರ್ಥರ ಸಮ್ಮುಖದಲ್ಲಿಯೇ ಇದ್ದುಕೊಂಡು ವಿನಾ ಯದುಪಜೀವನಂ ಎಂಬುದಾಗಿ ಹೇಳಿದಂತೆ ನತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಎಂಬುದಾಗಿ ಉದ್ಗಾರವನ್ನು ತೆಗೆದ ಇಂದ್ರಾಂಶ ಸಂಭೂತರಾಗಿರ್ತಕ್ಕಂತಹ ಜಗನ್ಮಾನ್ಯರಾದ ಜಯತೀರ್ಥ ಗುರು ಸಾರ್ವಭೌಮರು ಸದಾ ಕಾಲದಲ್ಲಿ ಪದ್ಮನಾಭ ತೀರ್ಥರ ಸಮ್ಮುಖದಲ್ಲಿ ಕುಳಿತುಕೊಂಡು ಪದ್ಮನಾಭ ತೀರ್ಥರ ಅಂತರ್ಯಾಮಿಯಾದಂತಹ ಭಗವಂತನನ್ನು ವಿಶೇಷವಾಗಿ ಆರಾಧಿಸಿ ಅವರು ಕೃತಾರ್ಥರಾಗಿದ್ದಾರೆ। ಅಂತಹ ಮಹಾನುಭಾವರು ಶ್ರೀ ಜಯತೀರ್ಥ ಗುರು ಸಾರ್ವಭೌಮರು ಕೂಡ ಪದ್ಮನಾಭ ತೀರ್ಥರ ಸಮ್ಮುಖದಲ್ಲಿ ಮೂಲ ಬೃಂದಾವನದ ರೂಪದಿಂದ ಇಲ್ಲಿ ವಿರಾಜಮಾನರಾಗಿದ್ದಾರೆ। ನಂತರ ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ಮುನಿತ್ರಯರಲ್ಲಿ ಒಬ್ಬರಾದಂತ ವ್ಯಾಸರಾಜ ಗುರು ಸಾರ್ವಭೌಮರು ಅವರ ಶಿಷ್ಯರಾದ ಶ್ರೀನಿವಾಸ ತೀರ್ಥರು ರಾಮತೀರ್ಥರು ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ವಿದ್ಯಾಗುರುಗಳು ಪೀಠ ಪರಂಪರೆಯ ಗುರುಗಳು ಆದಂತ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ಅದೇ ರೀತಿಯಾಗಿ ಗೋವಿಂದ ಒಡೆಯರೇ ಮೊದಲಾಗಿರತಕ್ಕಂತ 9 ಜನ ಮಹಾನುಭಾವರಿಂದ ಅಧಿಷ್ಠಿತವಾದ ಈ ಕ್ಷೇತ್ರ ನವಭಕ್ತಿ ಪ್ರಚೋದಕ ಕ್ಷೇತ್ರ ಎಂಬುದಾಗಿ ಆ ಸ್ತೋತ್ರದಲ್ಲಿ ಕೀರ್ತಿತವಾಗಿದೆ। ಅಂತಹ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರ ಪೂರ್ವ ಸಪ್ತ ಶತಮಾನೋತ್ಸವದ 700ನೇ ವರ್ಷದ ಆರಾಧನೆಯ ಪೂರ್ವಾರಾಧನಾ ಮಹೋತ್ಸವವನ್ನು ಇಂದು ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ವಿಶೇಷವಾಗಿ ಆಚರಿಸಿದ್ದೇವೆ। ವಿದ್ವಾಂಸರ ಉಪನ್ಯಾಸ ವಿದ್ಯಾರ್ಥಿಗಳ ಅನುವಾದ ಪರೀಕ್ಷೆ ಭಜನೆ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ಸಂಸ್ಥಾನ ಪ್ರತಿಮೆಗಳಾದಂತಹ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರು ಶ್ರೀಮದ್ ಆಚಾರ್ಯರಿಂದ ಪೂಜಿತವಾದ ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರಿಂದ ಪದ್ಮನಾಭ ತೀರ್ಥರಿಗೆ ಕೊಡಮಾಡಲ್ಪಟ್ಟಂತಹ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರು ದಿಗ್ವಿಜಯ ರಾಮದೇವರೇ ಮೊದಲಾದಂತಹ ಪ್ರತಿಮೆಗಳ ಪೂಜಾರಾಧನೆ ಇಲ್ಲಿಯೇ ವಿರಾಜಮಾನರಾದಂತಹ ಜಯತೀರ್ಥ ಗುರು ಸಾರ್ವಭೌಮರಿಂದ ಕರಾರ್ಚಿತವಾದ ಜಯರಾಮದೇವರ ಪ್ರತಿಮಾ ಪೂಜೆಗಳೆಲ್ಲವೂ ಕೂಡ ಇಲ್ಲಿ ಸಂಪನ್ನಗೊಂಡಿದೆ। ಇಂತಹ ಒಂದು ಶುಭ ಸಂದರ್ಭದಲ್ಲಿ ಭಾಗಿಗಳಾದಂತಹ ಮತ್ತು ನಾಳೆಯ ದಿನ ಪದ್ಮನಾಭ ತೀರ್ಥರ 700ನೇ ಶತಮಾನದ ಮಧ್ಯಾರಾಧನಾ ಮಹೋತ್ಸವದಲ್ಲಿ ಭಾಗಿಗಳಾಗುವಂತಹ ಎಲ್ಲ ಭಕ್ತಾದಿಗಳಿಗೂ ಮಾಧ್ಯಮಗಳ ಮೂಲಕವಾಗಿ ವೀಕ್ಷಿಸಿ ಪುನೀತರಾಗುವಂತಹ ಎಲ್ಲ ಭಕ್ತಾದಿಗಳು ಶ್ರೀಮಠದ ಶಿಷ್ಯರು ಎಲ್ಲರಿಗೂ ಕೂಡ ಹರಿವಾಯುಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ನಾಳೆಯ ದಿನ ಪದ್ಮನಾಭ ತೀರ್ಥರ ಆರಾಧನಾ ಅಂಗವಾಗಿ ಲಕ್ಷ ಪುಷ್ಪಾರ್ಚನೆ ಒಂದೇ ದಿನದಲ್ಲಿ ಇಲ್ಲಿ ನಡೆಯಲಿದೆ ಮತ್ತು ವಿಶೇಷ ಪಂಚಾಮೃತಾಭಿಷೇಕ ಗ್ರಂಥ ಬಿಡುಗಡೆ ಗ್ರಂಥ ಸಮರ್ಪಣೆ ರಥೋತ್ಸವ ಭಜನೆ ಇಂದು ಸಂಜೆ ಕಾರ್ತೀಕ ದೀಪೋತ್ಸವ ಮೊದಲಾದ ಎಲ್ಲಾ ಕಾರ್ಯಕ್ರಮಗಳು ನಡೆಯಲಿದೆ। ಭಕ್ತಾದಿಗಳು ಶ್ರೀಮಠದ ಶಿಷ್ಯರು ಎಲ್ಲರೂ ಕೂಡ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ।